ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಸರಣಿ ಟ್ವೀಟ್ ಅನ್ನ ತಿರುಗೇಟು ನೀಡ್ತಾ ಇದೆ. ವಿವಿಧ ಹಗರಣಗಳ ಪೋಸ್ಟರ್ ಮಾಡಿ ಕೈ ನಾಯಕರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟ ಬಳಿಕ ಪ್ರತಿಭಟನೆಯನ್ನ ಮಾಡಿ ಅಂತ ಷರತ್ತು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾಲದ ರೀಡೋ ಹಗರಣದ ಬಗ್ಗೆ ಟ್ವೀಟ್ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರ ಸೋಲಾರ್ ಹಗರಣ, ಹಾಸಿಗೆ ದಿಂಬು ಹಗರಣ, ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. 65 ವರ್ಷಗಳ ಲೂಟಿ ಮಾಡಿದ ಪಕ್ಷ ಯಾವುದು ಅಂದ್ರೆ ಅದಕ್ಕೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾಲದ ರೀಡೋ ಹಗರಣದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇವೆಲ್ಲ ಸಾಲು ಸಾಲು ಹಗರಣಗಳ ಬಗ್ಗೆ ನೀವು ಉತ್ತರವನ್ನು ಕೊಡಿ ಸ್ವಾಮಿ, ಅದಾದ ಬಳಿಕ ರೋಡಿಗಿಳಿದು ನೀವು ಪ್ರೊಟೆಸ್ಟ್ ಮಾಡಿ ಅಂತ ಬಿಜೆಪಿಯವರು ಟ್ವೀಟ್ ಮುಖೇನ ಕಾಂಗ್ರೆಸ್ ನಾಯಕರಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ 100 ಕೋಟಿ ಕಳಿಸಿದ್ದ ಬಗ್ಗೆ ಕೂಡ ಉಲ್ಲೇಖ ಇದೆ. ಅರ್ಕಾವತಿಯ ಡಿನೋಟಿಫಿಕೇಶನ್ ಪ್ರಕರಣ ಇರಬಹುದು, 1000ಕ್ಕೂ ಹೆಚ್ಚು ಕೋಟಿ ಹಗರಣ ಆಗಿದೆ. ಇವೆಲ್ಲ ಹಗರಣಗಳ ವಿಚಾರ ಮರ್ತೋಗ್ಬಿಟ್ಟಿದೆಯಾ ಜನಸಾಮಾನ್ಯರಿಗೆ? ಹಾಗಾಗಿ ಅವುಗಳೆಲ್ಲದರ ಬಗ್ಗೆ ನೀವು ಮೊದಲು ಉತ್ತರವನ್ನು ಕೊಡಿ, ಅದಾದ ಬಳಿಕ ಜನರ ಮುಂದೆ ನಮ್ಮ ಸರ್ಕಾರದ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಅಂತೇಳಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಕೂಡ ಟ್ವೀಟ್ ಸಮರವನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇದೆ. ಈಗಾಗಲೇ ಒಂದು ಕಡೆಗೆ ಚುನಾವಣೆ ಇನ್ನೇನು 2 ತಿಂಗಳು ಸಮೀಪ ಇರೋದ್ರಿಂದಾಗಿ ಎರಡೂ ಪಕ್ಷಗಳು ಹಗರಣಗಳನ್ನು ಜನರ ಮುಂದೆ ಬಿಚ್ಚಿಡುವ ಭರದಲ್ಲಿ ತಮ್ಮ ತಮ್ಮ ವೈಫಲ್ಯಗಳನ್ನು ತೋರಿಸಲಿಕ್ಕೆ ಮುಂದಾಗ್ತಿದ್ದೇವೆ. ಇನ್ನೊಂದು ಕಡೆಗೆ ಜನರ ದೃಷ್ಟಿಕೋನದಿಂದ ನಾವು ಒಳ್ಳೆಯವರು ಅವರು ಕೆಟ್ಟವರು ಅಂತ ತೋರಿಸ್ಲಿಕ್ಕೆ ಅವರವರ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿ ತೋರಿಸ್ತಾ ಇದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಹಗರಣಗಳನ್ನು ಬಿಚ್ಚಿಟ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಬಿಜೆಪಿ ಕೂಡ ಸರಣಿ ಟ್ವೀಟ್ ಮಾಡಿ ಸ್ವಾಮಿ ನೀವೇನು ಕಮ್ಮಿನಾ, ನಿಮ್ಮ ಕಾಲದಲ್ಲಾದ ಹಗರಣಗಳ ಬಗ್ಗೆ ನಾವು ಕೇಳ್ತೀವಿ, ಇವಕ್ಕೆಲ್ಲವಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ರಿ, ಅದಾದ್ಮೇಲೆ ಜನರ ಮುಂದೆ ಹೋಗಿ ನೀವೇನು ಹಾಗಾದರೆ ನಾವು ಮಾಡದೇ ಇರೋವಂಥ ನೀವು ಮಾಡದೇ ಇರೋವಂಥ ಕೆಲಸವನ್ನು ನಾವು ಮಾಡಿದ್ದೀವ ಅನ್ನೋ ಮಟ್ಟಿಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ. ಅದು ಇದನ್ನ ಎರಡು ನೋಡಿದ ಮತದಾರ ಪ್ರಭು ಇಬ್ಬರು ಕಳ್ರೆ ಅಂತ ಡಿಸೈಡ್ ಮಾಡ್ತಾನ, ಅಥವಾ ಯಾರಲ್ಲೂ ಒಬ್ಬ ಬೆಟರ್ ಅಂತ ಚಾಯ್ಸ್ ಮಾಡ್ಕೊತಾನ, ಮುಂದಿನ ದಿನ ಮತದಾರ ಪ್ರಭು ಈ ಎರಡೂ ಪಕ್ಷದ ಚಿಹ್ನೆಗೆ ಓಟ್ ಹಾಕಬೇಕಾದ್ರೆ ಇದರ ಬಗ್ಗೆ ಗಮನ ಹರಿಸ್ತಾನೆ ಅನ್ನೋದು ಕೂಡ ಇವರ ಗಮನಕ್ಕಿರಬೇಕಾಗತ್ತೆ. ಕಾಂಗ್ರೆಸ್ ಏನು ಕೂಡ ಸಾಧ್ಯ ಅಲ್ಲ, ಕಾಂಗ್ರೆಸ್ ಕಾಲಾವಧಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಕಾಲಾವಧಿಯಲ್ಲಾದ ಹಗರಣಗಳು, ಹಾಗೆಯೇ ಡಿ ಕೆ ಶಿವಕುಮಾರ್ ಕಡೆಯಿಂದ ಆದ ಹಗರಣಗಳು ಎಲ್ಲವನ್ನು ಕೂಡ ಬಿಜೆಪಿ ಕೂಡ ಟ್ವೀಟ್ ಮಾಡ್ತಾ ಇದೆ. ಈ ಟ್ವೀಟ್ಗೆ ನೀವು ಸಮರ್ಪಕ ಉತ್ತರವನ್ನು ಕೊಡಿ, ಅದಾದಮೇಲೆ ನಮ್ಮ ಬಗ್ಗೆ ಮಾತನಾಡಿ ಅನ್ನುವ ರೀತಿಯಲ್ಲಿ ತಿರುಗೇಟನ್ನು ನೀಡಿದೆ ಬಿಜೆಪಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.